ನಾಗರಹೊಳೆ ಅಭಯಾರಣ್ಯದ ಕಬಿನಿಯಲ್ಲಿ ಕಾಡಿನ ರಾಜ ಹುಲಿಯನ್ನ ಕರಡಿಯೊಂದು ಅಟ್ಟಾಡಿಸಿದ ಅಪರೂಪದ ದೃಶ್ಯ ಪ್ರವಾಸಿಗಳ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ವಿಧಿಸಿದ್ದ ನಿರಂತರ ಲಾಕ್ಡೌನ್ನಿಂದಾಗಿ ಮನೆಯಲ್ಲೇ ಬಂಧಿಯಾಗಿದ್ದ ಜನ ಇದೀಗ ಲಾಕ್ ತೆರವುಗೊಳ್ಳುತ್ತಿದ್ದಂತೆಯೇ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಮೂಲಕ ರಿಲ್ಯಾಕ್ಸ್ ಆಗ್ತಿದ್ದಾರೆ. ಅದರಲ್ಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಅರಣ್ಯಗಳತ್ತ ಮುಖ ಮಾಡುತ್ತಿರುವ ಜನರು ಸಫಾರಿಗಳ ಮೂಲಕ ವನ್ಯಜೀವಿಗಳನ್ನು ಕಣ್ತುಂಬಿಕೊಂಡು ಸಂತಸ ಪಡ್ತಿದ್ದಾರೆ. ಈ ರೀತಿ ನಾಗರಹೊಳೆಯ ಕಬಿನಿ ಭಾಗದಲ್ಲಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರು ಅಪರೂಪದ ದೃಶ್ಯವನ್ನು ಕಣ್ಣಾರೆ ಕಂಡು ಪುಳಕಿತರಾಗಿದ್ದಾರೆ. ಹುಲಿಯೊಂದು ನೀರು ಕುಡಿದು ವಾಪಸ್ಸಾಗುವ ವೇಳೆ ಹುಲಿಗೆ ಕರಡಿಯೊಂದು ಎದುರಾಗಿದೆ. ಈ ವೇಳೆ ಕೊಂಚವೂ ಹೆದರದ ಕರಡಿ ಹುಲಿಯನ್ನು ಅಟ್ಟಾಡಿಸಿಕೊಂಡು ಹೋಗಿದೆ. ಕರಡಿ ದಾಳಿ ನಡೆಸಲು ಬರುತ್ತಿರುವುದನ್ನು ಕಂಡ ಹುಲಿ ಸ್ಥಳದಿಂದ ಪೇರಿಕಿತ್ತಿದೆ. ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕು ಕಬಿನಿ ಸಮೀಪದ ದಮ್ಮನಕಟ್ಟೆಯಲ್ಲಿ ಕಂಡುಬಂದಿರುವ ಈ ದೃಶ್ಯದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ.